ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇಬ್ಬರಿಗೂ ಕೂಡ ಅಮ್ಮ ಮಗ ಇಬ್ಬರಿಗೂ ಕೂಡ ಕ್ಷೇತ್ರವನ್ನು ಬದಲಿಸಬೇಕಾದ ಅನಿವಾರ್ಯತೆ ರಾಹುಲ್ ಗಾಂಧಿ ಅವರೇನೋ ಸರಿಯಪ್ಪ ಓದ್ಸಲ ಅಮೇಠಿ ಮತ್ತು ಕೇರಳಕ್ಕೆ ಬಂದ್ಬಿಟ್ಟು ವಯನಾಡಲ್ಲಿ ಸ್ಪರ್ಧಿಸಿದ್ರು ಅಮೇಠಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತರು ವೈನಾಡಲ್ಲಿ ಎಂ ಪಿ ಆದರೆ ಈ ಬಾರಿ ಈ ಬಾರಿ ರಾಹುಲ್ ಗಾಂಧಿ ವಯನಾಡನ್ನು ಕೂಡ ಬಿಟ್ಟು ಬಿಟ್ಟು ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ ರಾಹುಲ್ ಗಾಂಧಿಗೆ ಕ್ಷೇತ್ರವೇ ಇಲ್ಲ ಅನ್ನೋ ಚರ್ಚೆಗಳು ಶುರುವಾಗಿದೆ ಹೀಗಾಗಿ ರಾಹುಲ್ ಗಾಂಧಿಯನ್ನು ಕರ್ನಾಟಕಕ್ಕೆ ಕರ್ಕ ಬರ್ತೀವಿ ಅಂತ ಒಂದಷ್ಟು ಜನ ಚರ್ಚೆ ನಡೆಸ್ತಾವ್ರೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂಥ ಮಾತು ಎಸ್ ವಯನಾಡಿನ ಜನ ನೀಟಾಗಿ ಎತ್ಕೊಂಬಂದು ಹೆಗ್ಳು ಮೇಲೆ ಕೂರಿಸ್ಬಿಟ್ಟು ಗೆಲ್ಸ್ಕೊಂಡ್ಬಿಟ್ರಲ್ಲ ಹಾಗಾದರೆ ಯಾಕೆ ಟಿಕೆಟ್ ಇಲ್ಲ ಅಮೇತಿಲ್ ಸೋತರು ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸೋತರು ಸತತವಾಗಿ ಗೆಲ್ತಿದವ್ರು ಎರಡ್ ಸಾವಿರದ ನಾಲ್ಕು ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡಿರಿ ನಿಮ್ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಒಂಬತ್ತು ಹದಿನಾಲ್ಕು ಮೂರು ಬಾರಿ ಗೆದ್ದು ಸಂಸದರಾಗಿರುವಂತ ರಾಹುಲ್ ಗಾಂಧಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋತ್ ಬಿಟ್ರು ಅಮೇಥಿಯಲ್ಲಿ ಅರೇ ವೈನಾಡಲ್ಲಿ ಗೆದ್ರು ಐ ಎನ್ ಡಿ ಐ ಎ ಮೈತ್ರಿಕೂಟದ ಲೆಕ್ಕಾಚಾರಗಳ ಪ್ರಕಾರ ಕೇರಳದ ಒಂದಷ್ಟು ಸ್ಥಾನಗಳನ್ನು ಸಿ ಪಿ ಐಗೆ ಕೂಡ ಬಿಟ್ಟು ಕೊಡಬೇಕು ಸುಮಾರು ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಅದರಲ್ಲಿ ವಯನಾಡು ಕೂಡ ಸಿ ಪಿ ಐ ತೆಕ್ಕೆಗೆ ಜಾರುವ ಸಾಧ್ಯತೆ ಇದೆ ಸಿ ಪಿ ಐನ ಪ್ರಧಾನ ಕಾರ್ಯದರ್ಶಿ ಡಿ ರಾಜ ಅವರು ಹೇಳೋ ಪ್ರಕಾರ ವಯನಾಡು ಲೋಕಸಭಾ ಕ್ಷೇತ್ರ ಐ ಎನ್ ಡಿ ಐ ಎ ಮೈತ್ರಿಕೂಟದ ಪ್ರಕಾರವೇ ನಮ್ಮ ಪಾಲಿಗೆ ಬರಬೇಕು ಹೀಗಾಗಿ ಡಿ ರಾಜ ಅವರು ತಮ್ಮ ಪತ್ನಿ ಆ್ಯನಿ ಅವರನ್ನು ವಯನಾಡು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋಕೆ ಸಜ್ಜುಗೊಳಿಸ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಮೈತ್ರಿ ಮಾತುಕತೆ ನೀವೇ ಮಾಡ್ಕಂಡಿದ್ದೀರಾ ನೀವೇ ಅನುಭವಿಸ್ಬೇಕು ಹೀಗಾಗಿ ಪರ್ಯಾಯ ಕ್ಷೇತ್ರದ ಹುಡುಕಾಟದಲ್ಲಿ ರಾಹುಲ್ ಗಾಂಧಿಗಾಗಿ ಲೆಕ್ಕಾಚಾರಗಳು ನಡೀತಾ ಇವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಡಿ ರಾಜ ಅವರು ಕೂಡ ರಾಜಕೀಯವಾಗಿ ಒಂದಷ್ಟು ಉನ್ನತ ಸ್ಥಾನಕ್ಕೆ ಬರೋಕ್ಕೆ ಸತತವಾಗಿ ಪ್ರಯತ್ನವನ್ನು ಪಡ್ತಿದ್ದಾರೆ ಹೀಗಾಗಿ ಈ ಬಾರಿಯ ಚುನಾವಣೆಯನ್ನು ಅವರು ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈಗಲೂ ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಕೊಟ್ರೆ ನಾವೇನು ಮಾಡೋದು ಕೇರಳದಲ್ಲಿ ಅಥವಾ ವಯನಾಡಲ್ಲಿ ಹೀಗಾಗಿ ವಯನಾಡು ಲೋಕಸಭಾ ಕ್ಷೇತ್ರವನ್ನು ತಮ್ಮ ಪತ್ನಿ ಅವರಿಗೆ ಬಿಟ್ಟುಕೊಡಬೇಕು ಅಂತ ಅದಾಗಲೇ ಎ ಐ ಸಿ ಸಿ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಮಾತುಗಳು ಹಾಗಾದರೆ ರಾಹುಲ್ ಗಾಂಧಿಗೆ ವಯನಾಡು ಕ್ಷೇತ್ರವೂ ಇಲ್ಲ ಅಂದರೆ ಎಲ್ಲಿ ಅಂತ ಮೈಸೂರಿಗೆ ಹತ್ರ ಯತೀಂದ್ರ ಅವ್ರಿಗೆ ನಿಲ್ಲಕ್ಕೆ ಭಯ ಸೋತುಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನ ಹೋಗುತ್ತೇನೋ ಅನ್ನೋ ಚಿಂತೆ ಹೀಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಮೈಸೂರಿಗೆ ಕರ್ಕೊ ಇನ್ನೂ ಒಳ್ಳೆಯದು ಆ ಕಡೆ ಕಳೆ ಕಾನ್ಸ್ಟ್ಯೂನ್ಸಿ ವೈನಾಡು ಕಡೆಗೂ ಅವಾಗ ಅವಾಗ ಹೋಗಿ ಬರ್ಬೋದು ಈ ಕಡೆ ಮೈಸೂರಲ್ಲೂ ರಾಹುಲ್ ಗಾಂಧಿ ನಿಂತರು ಎಂದರೆ ವರ್ಚಸ್ ಇನ್ನಷ್ಟು ಹೆಚ್ಚಾಗುತ್ತೆ ಕಾಂಗ್ರೆಸ್ಗೆ ಏನೋ ಚರ್ಚೆಗಳು ನಡೀತಾ ಇದೆ ವೀಕ್ಷಕರೇ ರಾಹುಲ್ ಗಾಂಧಿ ಎಲ್ಲಿ ನಿಂತ್ಕೋತಾರೆ ಪಕ್ಷ ತೀರ್ಮಾನ ಮಾಡುತ್ತೆ ಆದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಗೆಲ್ಬೇಕನ್ನೋದ ಕನ್ನಡಿಗರು ತೀರ್ಮಾನ ಮಾಡ್ತಾರೆ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ಯಾವ ಪಕ್ಷಕ್ಕೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ಯಾರು ದೇಶದ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು